ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ ಇಂದು ನಾವು ತಪಸ್ಸು ಕಾಲದ ಮೂರನೆಯ ಭಾನುವಾರದಲ್ಲಿದ್ದೇವೆ ಇಂದಿನ ಆರಾಧನಾ ವಿಧಿಯ ವಾಚನಗಳು ನಮ್ಮನ್ನು ಪಾಪಮಯ ಜೀವತ್ಯವನ್ನು ತೊರೆದು ಪರಿಶುದ್ಧತೆಯ ಜೀವನದಡೆಗೆ ಸಾಗುವಂತೆ ಕರೆ ನೀಡುತ್ತವೆ ವಿಮೋಚನ ಕಾಣದಿಂದ ಆರಿಸಿಕೊಂಡಿರುವಂತಹ ಇಂದಿನ ಮೊದಲನೆಯ ವಾಚನದಲ್ಲಿ ಸರ್ವೇಶ್ವರ ಸ್ವಾಮಿ ತಾವು ಆರಿಸಿಕೊಂಡಂತಹ ಜನಾಂಗ ಒಂದು ಆದರ್ಶ ಜನಾಂಗವಾಗಿರಬೇಕು ಎಂದು ಬಯಸುತ್ತಾ ಹಾಗೂ ತಮ್ಮ ಸುತ್ತಮುತ್ತಲಿರುವಂತಹ ಸರ್ವ ಜನಾಂಗಕ್ಕೆ ಬೆಳಕನ್ನು ಚೆಲ್ಲುವ ಮಾದರಿಯ ಜನಾಂಗವಾಗಿರಬೇಕು ಎಂಬ ನಿಟ್ಟಿನಲ್ಲಿ ಅವರಿಗೆ ದಶಾ ಆಜ್ಞೆಗಳನ್ನು ಸೀನಾಯ್ ಬೆಟ್ಟದಲ್ಲಿ ಮೋಷೆಯ ಮೂಲಕ ನೀಡಿ ಅದನ್ನು ಅನುಸರಿಸುವಂತೆ ಮಾರ್ಗದರ್ಶನವನ್ನು ನೀಡುತ್ತಾರೆ ಅದನ್ನು ಅನುಸರಿಸುವವರು ಸರ್ವೇಶ್ವರ ಸ್ವಾಮಿಗೆ ಅಚ್ಚುಮೆಚ್ಚಿನವರಾಗುತ್ತಾರೆ ಎಂಬುದಾಗಿ ತಿಳಿಸುತ್ತದೆ ಇಂದಿನ ಮೊದಲನೆಯ ವಾಚನ ಇಂದಿನ ಎರಡನೆಯ ವಾಚನದಲ್ಲಿ ಸಂತ ಪೌಲರು ಕುರಿಂಥಿಯದವರಿಗೆ ಬರೆಯುತ್ತಾ ಲೋಕದ ಜ್ಞಾನಕ್ಕಿಂತ ದೈವಜ್ಞಾನ ಶ್ರೇಷ್ಠವಾದುದು ಎಂಬ ಅರಿವಿದ್ದಲ್ಲಿ ಸಾಧನದ ಬೆಳಕು ಕತ್ತಲೆಯನ್ನು ಸರಿಸಿ ದೇವರೆಡೆಗೆ ನಡೆಸುತ್ತದೆ ಹಾಗೂ ಅದು ಮಾನವ ಜೀವನವನ್ನು ಪಾವನಗೊಳಿಸುತ್ತದೆ ಎನ್ನುತ್ತಾರೆ ಇಂದಿನ ಶುಭ ಸಂದೇಶದಲ್ಲಿ ಪವಿತ್ರ ದೇವಾಲಯವನ್ನೇ ಮಾರುಕಟ್ಟೆಯಂತೆ ಪರಿವರ್ತಿಸಿಕೊಂಡು ವ್ಯಾಪಾರ ಮಾಡಿಕೊಂಡಿದ್ದ ಯಹೂದ್ಯರನ್ನು ಏಸು ಚಾವಟಿಯಿಂದ ಹೊಡೆದು ಓಡಿಸುತ್ತಾರೆ ದೇವರ ಆಲಯ ದೇವರು ವಾಸಿಸುವ ಸ್ಥಳ ಅದು ಪರಿಶುದ್ಧವಾಗಿರುವುದನ್ನು ಸ್ವಾಮಿ ಬಯಸುತ್ತಾರೆ ಯೇಸುವಿಗೆ ದೇವಾಲಯದ ಬಗ್ಗೆ ಮಮಕಾರ ಜಾಸ್ತಿ ಇತ್ತು ಎನ್ನುವುದಕ್ಕೆ ಇಂದಿನ ಶುಭ ಸಂದೇಶವೇ ಉತ್ತಮ ಸಾಕ್ಷಿ ಯೇಸು ನುಡಿದಂತೆ ನಮ್ಮ ಪ್ರತಿಯೊಬ್ಬರ ದೇಹಗಳು ಪವಿತ್ರ ದೇವಾಲಯಗಳು ಅವುಗಳನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ದೇಹವನ್ನು ಅನಾವಶ್ಯಕವಾಗಿ ದುಷ್ಟ ಕಾರ್ಯಗಳಿಗೆ ಬಳಸಿಕೊಳ್ಳುತ್ತಾ ಹೋದರೆ ಅದನ್ನು ಕಳೆದುಕೊಳ್ಳಬೇಕಾಗುತ್ತದೆ ನಾವು ಕೇವಲ ಪ್ರಾಪಂಚಿಕ ಪ್ರಖ್ಯಾತಿಗಾಗಿ ಪ್ರತಿಷ್ಠೆಗಾಗಿ ಶಾಸ್ತ್ರಗಳ ಜ್ಞಾನಕ್ಕಾಗಿ ಅಥವಾ ವಸ್ತುಗಳ ಸಂಪಾದನೆಗಾಗಿ ಜೀವನವನ್ನು ಕಳೆಯಬಾರದು ದೇಹದ ಅಲಂಕಾರ ಎಷ್ಟು ಅಗತ್ಯವೋ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಹೆಚ್ಚು ಮುಖ್ಯ ನಮ್ಮ ಆತ್ಮದ ಅಲಂಕಾರ ಅದಕ್ಕಾಗಿ ನಾವೆಲ್ಲರೂ ದುಡಿಯೋಣ ಮಾತೆ ಮರೇಮನವರ ಸಕಲ ಸಂತರ ಜೀವನದ ಆದರ್ಶಗಳನ್ನು ಕಲಿತು ನಾವು ಕೂಡ ಅವರನ್ನು ಅನುಕರಿಸೋಣ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ